ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನನ್ನ ನೈಟ್ ಅಡುಗೆಯಿಂದ ಹಿಡಿದು ಕಿಚನ್ ಕ್ಲೀನ್ ಮಾಡೋವರೆಗೂ ನನ್ನ ಕೆಲಸಗಳೆಲ್ಲ ಏನೆಲ್ಲ ಇರುತ್ತೆ ಏನೆಲ್ಲ ಅಡುಗೆ ಮಾಡ್ತೀನಿ ಯಾವ ರೀತಿ ನನ್ನ ಕ್ಲೀನಿಂಗ್ ಇರುತ್ತೆ ಅಂದ್ಬಿಟ್ಟು ಈ ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಕೊನೆವರೆಗೂ ವೀಡಿಯೋನ ನೋಡಿ ಮಿಸ್ ಮಾಡ್ದಿರ ನಿಮಗೆ ಇಷ್ಟ ಆಗುತ್ತೆ ಬನ್ನಿ ಇಲ್ಲಿ ನಾನು ಸಂಜೆ ಒಂದು ಐದುವರೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆನ ಯಾಕೆಂದರೆ ತುಂಬಾ ಟೈಮ್ ಇಡುತ್ತೆ ಇವತ್ತು ಪಲ್ಯ ಚಪಾತಿ ಹಾಗೆ ಸಾಂಬಾರು ಅನ್ನ ಎಲ್ಲ ಮಾಡಬೇಕು ಹಾಗಾಗಿ ಸ್ವಲ್ಪ ಬೇಗ ಮುಗಿಸೋಣ ಅಡುಗೆನ ಅಂದ್ಬಿಟ್ಟು ಹಾಗೆ ನನಗೆ ಟೈಮ್ ಕೂಡ ತುಂಬಾ ಬೇಕಾಗುತ್ತೆ ಮಕ್ಕಳಿರೋದ್ರಿಂದ ಅವ್ರನ್ನ ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಮುಗಿಸೋದಕ್ಕೆ ಹಾಗಾಗಿ ಇವತ್ತು ಬಂದ್ಬಿಟ್ಟು ಪಲ್ಯ ಅಂತಂದರೆ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ನಾನು ಪಲ್ಯ ಅಂತ ಹೇಳಿಬಿಟ್ಟೆ ಮಿಸ್ ಆಗಿ ಪಾಲಕ್ ಪನ್ನೀರ್ ಹಾಗೆ ಚಪಾತಿ ಮತ್ತು ಅನ್ನ ಸಾಂಬಾರು ಮಾಡಬೇಕು ಸೊಪ್ಪು ಸಹ ತೊಗೊಂಡಿದ್ದೆ ಬೆಳಗ್ಗೆನೇ ಪಾಲಕ್ ಸೊಪ್ಪು ಬಟ್ ಬಿಡ್ಸೋಕೆ ಬೆಳಗ್ಗೆಯಿಂದ ಟೈಮ್ ಸಿಕ್ಕೇ ಇರಲಿಲ್ಲ ಹಾಗಾಗಿ ಇವಾಗ ಸಂಜೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮುಗಿಸೋಕಣ ಅಡುಗೆ ಅಂತ ಅಂದ್ಬಿಟ್ಟು ಬೇರೆ ಯಾಕೆಂದರೆ ಇದು ಪಾಲಕ್ ಪನ್ನೀರ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಚಪಾತಿ ಅಲ್ವಾ ಹಾಗಾಗಿ ಎಲ್ಲ ಬಿಡ್ಸ್ಕೊಳೋದಕ್ಕೆ ನಂಗೆ ಆಫ್ ಆನ್ ಅವರ್ ಬೇಕೇ ಬೇಕಾಗುತ್ತೆ ಹಾಗಾಗಿ ನಾನು ಇದುವರೆಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರೋದು ಪಾಲಕ್ ಸೊಪ್ಪು ಬಿಡಿಸ್ಕೊಂಡೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ನಾನು ಪಾಲಕ್ ಪನ್ನೀರ್ ಮಾಡೋದಕ್ಕೆ ಇಲ್ಲಿ ಪಾಲಕ್ ಸೊಪ್ಪನ್ನೆಲ್ಲ ಬಿಡಿಸಿ ಚೆನ್ನಾಗಿ ತೊಳ್ಕೊಂಡು ಈಗ ಹೆಂಚ ಮೇಲೆ ನಾನಿಲ್ಲಿ ಹುರ್ಕೊತೀನಿ ಒಂದು ಕಟ್ ಫುಲ್ಲು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಕೆಲವರು ಬೇಯಿಸ್ಕೊತಾರೆ ಆಲ್ಮೋಸ್ಟ್ ಎಲ್ಲರೂ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಬೇಯಿಸ್ಕೊಂಡು ಮಾಡ್ತಾರೆ ಬಟ್ ಬೇಯಿಸ್ಕೊಳೋದೆಲ್ಲ ಏನು ಬೇಡ ಜಸ್ಟ್ ಈ ರೀತಿ ಮೇಲೆ ಹಾಕ್ಕೊಂಡು ಸುಮ್ಮನೆ ಸ್ವಲ್ಪ ಈ ಥರ ಬೆಂದರೆ ಸಾಕು ತೀರಾ ಬೇಯಿಸೋದು ಏನು ಬೇಕಾಗಿಲ್ಲ ನೀರೆಲ್ಲ ಬೇಯ ನೀರಲ್ಲೇ ಅರ್ಧ ಹೊಲ್ಟೋಗುತ್ತೆ ಹಾಗಾಗಿ ನಾನು ಬೇಯಿಸೋಕೆ ಹೋಗಲ್ಲ ನೋಡಿ ಜಸ್ಟ್ ಸುಮ್ಮನೆ ಸ್ವಲ್ಪ ನೀರಿರೋಂಗೆ ನಾನು ಆಫ್ ಮಾಡಿಬಿಡ್ತೀನಿ ಸಾಕು ಅಂತ ಅಂದ್ಬಿಟ್ಟು ಇವಾಗ ನೋಡಿ ಒಂದು ಕಟ್ ಪಾಲಕ್ ಸೊಪ್ಪು ಆಗಿದೆ ನೋಡಿ ಆಗಿಬಿಟ್ಟಿದೆ ಇಷ್ಟು ನಾನು ಇವಾಗ ಜಾರಿಗೆ ಹಾಕ್ಕೊತಾಯೀನಿ ಸ್ವಲ್ಪ ಹಾರಕ್ಕೆ ಬಿಡೋಣ ಹಾರೋ ಅಷ್ಟು ಅದಕ್ಕೆ ಇವಾಗಿನ್ನ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು ಒಂದು ಕಟ್ ಪಾಲಕ್ ಸೊಪ್ಪು ಹಾಕಿ ನಿಮ್ಮ ಜೊತೆ ಸೊ ತೋರಿಸ್ತಾ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ನೋಡಿ ಯಾ ಈ ರೀತಿಯಾಗಿ ಆಗಬೇಕು ಫೈನಾಗಿ ಪೇಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ ಪಾಲಕ್ ಪನ್ನೀರು ಈ ರೀತಿಯಾಗಿ ನೀವು ಯಾವ ಬ್ರ್ಯಾಂಡ್ ಆದರೂ ತಗೋಬೋದು ನಾನು ಇಲ್ಲಿ ಮಿಲ್ಕಿ ಮಿಸ್ ತೋರ್ದು ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ಹಾಗೆ ಒಂದೊಂದ್ಸಲ ನಾನು ಮನೆಯಲ್ಲೂ ಸಹ ಮಾಡ್ಕೊತೀನಿ ಮಿಲ್ಕ್ ಪೌಡ್ರ್ ಯೂಸ್ ಮಾಡಿ ಒಂದೊಂದು ಸಲ ಮಾಡ್ಕೊತೀನಿ ಬಟ್ ಆದರೂ ಇಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಬಟ್ ಆದರೂ ಚೆನ್ನಾಗಿರುತ್ತೆ ಅದನ್ನು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಚೆನ್ನಾಗೇ ಬರುತ್ತೆ ಇವರು ಏನೇನು ಹಾಕಿರ್ತಾರೆ ಅಂಗಡಿಯಲ್ಲಿ ಅಲ್ವಾ ಬಟ್ ಕರೆಕ್ಟಾಗಿರುತ್ತೆ ಬಟ್ ನಾನು ತುಂಬ ಸಲ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಮಿಲ್ಕ್ ಪೌಡ್ರ್ ಇತ್ತು ಇನ್ನೂ ಮಾಡಬೇಕು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಿ ಬೇಕಾಗಿತ್ತು ಪನ್ನೀರು ಪಾಲಕ್ ಪನ್ನೀರು ತುಂಬಾ ಒಳ್ಳೆಯದು ಮಕ್ಕಳಿಗೆ ಒಳ್ಳೆಯದು ಹಾಗೆ ನಮಗೂ ಒಳ್ಳೆಯದು ನನಗಂತೂ ಫೇವ್ರೆಟ್ ಪಾಲಕ್ ಪನ್ನೀರ್ ಅಂದರೆ ಸಖತ್ತು ಇಷ್ಟ ಆವಾಗವಾಗ ಮಾಡ್ತಾ ಇರ್ತೀನಿ ತುಂಬಾ ಒಳ್ಳೇದು ಪಾಲಕ್ ಪನ್ನೀರ್ ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೊಡೋದ್ರಿಂದ ಐರನ್ನು ಕ್ಯಾಲ್ಶಿಯಮು ಎಲ್ಲ ಸಿಗುತ್ತೆ ಹಾಗಾಗಿ ಆದಷ್ಟು ಮಾಡ್ತಾಯಿರಿ ಆವಾಗ ಅವಾಗ ಅಂತ ಹೇಳ್ತೀನಿ ಹಾಗೆ ಬನ್ನಿ ಇಲ್ಲೊಂದು ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕೊತಾಯೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ತುಂಬನೇ ಈಸಿ ತುಂಬನೇ ಬೇಗ ಮಾಡ್ಕೊಬೋದು ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಐಟಮ್ಸ್ ಎಲ್ಲ ಆರಾಮಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಗೆ ಇನ್ನೇನು ಇಲ್ಲ ಜಸ್ಟ್ ಈರುಳ್ಳಿ ಅಷ್ಟೇ ಇವಾಗ ಸ್ವಲ್ಪ ಅರ್ಶನ ಹಾಕೊಂತೀನಿ ಎಣ್ಣೆಗೆ ಹಾಕೊಂಡ್ರೆ ಸ್ವಲ್ಪ ಕಲರ್ ಬೀರುತ್ತೆ ಅಂತಂದ್ಬಿಟ್ಟು ಅರ್ಶನ ಹಾಕೊತೀನಿ ಇವಾಗಲೇ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ವ ಪಲ್ಲಕ್ಕ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹಸಿ ಮೆಣಸಿನ್ಕಾಯಿ ಎಲ್ಲ ಇದನ್ನು ನೀಟಾಗಿ ಇವಾಗ ಹಾಕ್ಕೊತೀನಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಯಾಕೆಂದರೆ ಇದು ಕುದ್ದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಾವು ಗಟ್ಟಿಗೆ ರುಬ್ಕೊಂಡಿರ್ತೀವಿ ಸ್ವಲ್ಪ ತೆಳುವಾಗಿ ನೀರು ಹಾಕ್ಕೊಳ್ಳಿ ಮತ್ತು ಪನ್ನೀರೆಲ್ಲ ಹಾಕಿದ್ಮೇಲೆ ಕರೆಕ್ಟಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಅದು ಇದನ್ನು ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳಿ ಹಾಗೆ ಇವಾಗ ಒಂದೇ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನು ಗರಮ್ ಮಸಾಲೆನ ಹಾಕೊತೀನಿ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಹಾಕೊಳ್ಳಿ ತುಂಬ ಎಲ್ಲ ನಿಮಗೆ ಕ್ವಾಂಟಿಟಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಾಕೋಬೇಕು ಅಂತಂದ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ನಾನು ಏನು ರುಬ್ಬಿಲ್ಲ ಇದಕ್ಕೆ ಎಕ್ಸ್ಟ್ರಾ ಜಸ್ಟ್ ಸಿಂಪಲ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ಕುದಿ ಬಂದರೆ ಸಾಕು ಯಾಕೆಂದರೆ ಹುರ್ಕೊಂಡಿರ್ತೀವಲ್ವಾ ಜಸ್ಟ್ ಒಂದು ಕುದಿದೆ ಅಂದರೆ ಆರಾಮಾಗಿ ಅದು ಎಲ್ಲ ಹೊರ್ಟೋಗಿರುತ್ತೆ ಇವಾಗ ನಾನಿಲ್ಲಿ ಪನ್ನೀರ್ನ ಕಟ್ ಮಾಡ್ಕೊತಾಯಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಕಟ್ ಮಾಡ್ಕೊಳ್ಳಿ ಕ್ಯೂಬ್ಸ್ ಸಹ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಬೆಣ್ಣೆಯಲ್ಲಿ ಸ್ವಲ್ಪ ಬೆಣ್ಣೆಯಲ್ಲಿ ಹುರ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಹಾಕ್ಕೊಬೋದು ಬಟ್ ನಾನು ಹಂಗೆ ಹಾಕ್ಕೊತೀನಿ ನಿಮ್ಗೆ ಆ ರೀತಿಯಾಗಿ ಇಷ್ಟ ಅಂತಂದರೆ ಆ ರೀತಿಯೂ ಹಾಕ್ಕೊಬೋದು ನಾನು ಏನೂ ಇಲ್ಲ ಜಸ್ಟ್ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಡ್ತೀನಿ ಅಷ್ಟೇ ಇದನ್ನು ಸಹ ಏನು ತುಂಬ ಬೇಯಿಸೋಕೆ ಹೋಗಲ್ಲ ಯಾಕೆಂದರೆ ಇದನ್ನು ಹಾಗೇನೂ ತಿನ್ಬೋದು ಏನು ಇದನ್ನು ಬೇಯಿಸ್ಕೊಂಡೇ ತಿನ್ನಬೇಕು ಅಂತೇನಿಲ್ಲ ನೋಡಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಪಾಲಕ್ ಪನ್ನೀರ್ ಅಂದರೆ ಫೇವ್ರೇಟ್ ನಾವು ಹೋಟೆಲ್ಗೆ ಹೋಗಿದ್ದೀವಿ ಅಂದರೆ ಪಾಲಕ್ ಪನ್ನೀರೇ ಒಂದು ಟೂ ಹಂಡ್ರೆಡು ಅಥವಾ ಟೂ ಫಿಫ್ಟಿ ಕೊಡಬೇಕಾಗುತ್ತೆ ಅಷ್ಟಿದೆ ಹೋಟ್ಲಲ್ಲೇ ತುಂಬ ಕಾಸ್ಟ್ ಅದ್ರ ಬದಲು ನಾವು ಮನೇಲಿ ಮಾಡ್ಕೊಂಡ್ರೆ ಸೇಮ್ ಓಟಲಲ್ಲಿ ಹೆಂಗ್ ಸಿಗುತ್ತೋ ಹಂಗೆ ಇರುತ್ತೆ ಟೇಸ್ಟ್ ಡಿಟ್ಟು ಹಾಗೆ ಇರುತ್ತೆ ನಾವು ಓಟಲಲ್ಲೇ ಹೋಗಲ್ಲ ತಿನ್ನಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಫ್ರೆಶ್ ಕ್ರೀಮ್ ಹಾಕ್ತಾ ಅಂದರೆ ಆ ಕೆನೆ ಇರುತ್ತಲ್ವ ಹಾಲಿನ ಕೆನೆದು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ನಾನು ಇಲ್ಲಿ ಇದೀನಿ ನೀವು ಇಲ್ಲ ಅಂತಂದ್ರೂ ಪರವಾಗಿಲ್ಲ ಆಪ್ಷನಲ್ ಏ ಹಾಕ್ಲೇಬೇಕು ಅಂತೇನಿಲ್ಲ ನೀವು ಅದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ಹಾಗಾಗಿ ಹಾಕೊಳ್ಳಿ ಅಂತ ಹೇಳ್ತೀನಿ ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ಫೈನಲಿ ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಪಾಲಕ್ ಪನ್ನೀರು ರೆಸಿಪಿ ಹಾಗೆ ಇಲ್ಲಿ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಗೋಧಿ ಹಸಿಟ್ಟ ಗೋಧಿ ಹಸಿಟ್ಟು ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆದಷ್ಟು ನಾನು ನೈಟ್ ಟೈಮೇ ಆ್ಯಕ್ಚುಲಿ ನೀವು ಬ್ರೇಕ್ಫಾಸ್ಟು ಮಾಡ್ಕೋಬೋದು ಚಪಾತಿ ಪಾಲಕ್ ಪನ್ನೀರು ಬಟ್ ನಾನು ನೈಟ್ ಟೈಮ್ ಮಾಡ್ತೀನಿ ಯಾಕಂದರೆ ನಂಗೆ ಟೈಮ್ ಆಗೋಲ್ಲ ಬೆಳಗ್ಗೆ ಎತ್ತು ಮಾಡೋದಕ್ಕೆ ಹಾಗಾಗಿ ನಾನು ಸಂಜೆ ಹೊತ್ತೆ ನಾನು ಜಾಸ್ತಿ ಪ ಚಪಾತಿ ಪಲ್ಯ ಎಲ್ಲ ಮಾಡೋದು ಮತ್ತು ಹಾಗೆ ಇಲ್ಲಿ ಚಪಾತಿ ಹಸಿಟ್ಟೆಲ್ಲ ಕಲಸಿಟ್ಬಿಟ್ಟು ಇವಾಗ ಸಾಂಬಾರಿಗೆ ಅಂದ್ಬಿಟ್ಟು ಬರೀ ದಾಲ್ ಮಾಡ್ತಾಯಿನಿ ತೊಗರಿಬೇಳೆ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕೊ ಈರುಳ್ಳಿ ಟೊಮೊಟೊ ಹರಸಿಣ್ಣು ಪುಡಿ ಅಷ್ಟೇ ಸಿಂಪಲ್ಲಾಗಿ ಯಾಕೆಂದರೆ ನಾನು ಪಾಲಕ್ ಪನ್ನೀರ್ ಮಾಡಿರೋದ್ರಿಂದ ಚಪಾತಿ ಇರೋದ್ರಿಂದ ರೈಸು ಸಾಂಬಾರು ನಮ್ಮ ಯಜಮಾನ್ರಿಗೆ ಬೇಕೇ ಬೇಕು ನಾನು ಹಂಗೇನಿಲ್ಲ ಜಸ್ಟ್ ಒಂದು ಚಪಾತಿ ಪಲ್ಯ ತಿಂದರೆ ಓಕೆ ನನಗೆ ಬಟ್ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ರೈಸು ಸಾಂಬಾರು ತಿನ್ನಲೇಬೇಕು ಲಾಸ್ಟಲ್ಲಿ ಸ್ವಲ್ಪನಾದರೂ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ದಾಲ್ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಚಪಾತಿ ಪಾಲಕ್ ಪನ್ನೀರ್ ಮಾಡಿರೋದ್ರಿಂದ ಸಿಂಪಲ್ಲಾಗಿ ಏನಾದರೂ ಮಾಡಬೇಕು ಅಂದಾಗ ಈ ಥರ ಮಾಡ್ತೀನಿ ಯಾರು ಪಲ್ಯ ಮಾಡಿದಾಗ ಮಾತ್ರ ಈ ಥರ ಸಿಂಪಲ್ಲಾಗಿ ದಾಲ್ ಮಾಡ್ತಾಯಿ ಅಷ್ಟೇ ಅವ್ರಿಗೆ ನೀವು ಎಷ್ಟೇ ಐಟಮ್ ಮಾಡಿದ್ರೂ ಅಷ್ಟೇ ಲಾಸ್ಟಲ್ಲಿ ಒಂದು ಸ್ವಲ್ಪ ಅನ್ನ ಸಾಂಬಾರು ತಿಂದರೆ ನೋಡ್ ಸ್ಯಾಟಿಸ್ಫ್ಯಾಕ್ಷನು ಹಾಗಾಗಿ ಅನ್ನ ಸಾಂಬಾರು ಮಾಡಲೇಬೇಕು ಏನೇ ಮಾಡಿದ್ರೂ ಹಾಗೆ ಸಿಂಪಲಾಗಿ ಒಂದು ದಾಲ್ ಥರ ಮಾಡ್ತಾಯೀನಿ ಇಷ್ಟೇ ನಾನು ಮಾಡೋದು ಇದಕ್ಕೆ ಯಾವುದು ಸಾಂಬಾರು ಪುಡಿ ಎಲ್ಲ ಏನು ಯೂಸ್ ಮಾಡಲ್ಲ ಹಸಿಮೆಣಕಾಯಿ ಖಾರಕ್ಕೆ ಹಾಕಿರೋದ್ರಿಂದ ಸಿಂಪಲಾಗಿ ಚೆನ್ನಾಗಿರುತ್ತೆ ಒಂಥರ ಪ್ಲೇನ್ ದಾಲ್ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಒಗ್ಗರಣೆ ಹಾಕ್ಕೊಂಡೆ ಸಾಂಬಾರಿಗೆ ಹಾಗೆ ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಒಂದೇ ಒಂದು ಕುದಿ ಬರ್ಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸಿಂಪಲಾಗಿ ಮಾಡ್ಕೊಬೋದು ಬೇಗನೂ ಆಗೋಗ್ಬಿಡುತ್ತೆ ಎಲ್ಲ ಒಂದೇ ಸಲ ಕುಕ್ಸ್ಕೊಂಡಿರೋದ್ರಿಂದ ಕುಕ್ಕರ್ ಹಾಕಿ ಜಸ್ಟ್ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇಲ್ಲಿ ರೈಸ್ಗೂ ಸಹ ಇಟ್ಬಿಟ್ಟೆ ಸಾಂಬಾರು ರೆಡಿಯಾಗಿದೆ ಅದೇ ಇಲ್ಲಿ ಸಲಾಡ್ ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಅಂತ ಅಂದ್ಬಿಟ್ಟು ಸೌತೆಕಾಯಿ ಕ್ಯಾರೆಟು ನಮ್ಮ ಯಜಮಾನರು ಒಂದೊಂದು ಪೀಸ್ ತಿಂತಾರೆ ಅದೇ ಹೇಳಿದ್ನಲ್ವ ನಾನು ಸ್ವಲ್ಪ ಫಿಟ್ಟಾಗಿ ವೆಯ್ಟ್ ಲಾಸ್ ಇದೆ ಅಂತ ಸ್ವಲ್ಪ ಸಲಾಡು ಅಂಥವೆಲ್ಲ ಸ್ವಲ್ಪ ಹೆಚ್ಚಾಗಿ ತಿನ್ನಲೇಬೇಕು ನಾನು ನೈಟು ಯಾವ ರೀತಿ ಫುಡ್ ಇರುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ಚಪಾತಿ ಎಲ್ಲ ಲಟಿಸ್ಕೊತಾ ಇದೀನಿ ಇಲ್ಲಿ ಒಂದೊಂದು ಹಾಗೆ ಫಸ್ಟ್ ಒಂದು ಕಡೆಯಿಂದ ಎಷ್ಟು ಚಪಾತಿ ಬೇಕೋ ಅಷ್ಟನ್ನು ನಾನು ಇಲ್ಲಿ ಲಟ್ಟಿಸ್ಕೊಂಡ್ಬಿಡ್ತೀನಿ ಫಸ್ಟು ಅಂತಂದರೆ ಫಸ್ಟ್ ಲಟ್ ಹಾಗಂಗೆ ಒಂದೊಂದೇ ಲಟ್ಟಿಸ್ಕೊಂಡು ಒಂದೊಂದೇ ಸುಡ್ತಾ ಇದ್ದೆ ಚಪಾತಿನೇ ಬಟ್ ಇವಾಗೆಲ್ಲ ಒಂದೇ ಸಲಿಯೇ ಇದು ಮಾಡ್ಕೊಂಡ್ಬಿಡ್ತೀನಿ ತುಂಬಾ ಅಗಲ ಅರಿತೀನಿ ನಾನು ಯಾಕೆ ಅಂದರೆ ಒಂದು ಎರಡು ಚಪಾತಿ ತಿನ್ನೋರು ಒಂದೇ ಚಪಾತಿನೇ ತಿನ್ನಬೇಕು ತುಂಬ ತೆಳ್ಳಗರಿತೀನಿ ಮತ್ತೆ ಇನ್ನು ಶೇಪ್ ಗೀಪ್ ಎಲ್ಲ ಏನು ನೋಡಲ್ಲ ಹೆಂಗೆ ಬೇಕೋ ಹಂಗೆ ಅರಿತಾಯಿರ್ತೀನಿ ನಾನು ಶೇಪ್ ಒಂದು ಚಿಕ್ಕದಾಗಿ ಅರ್ದಾಗ ಒಂದು ಸ್ವಲ್ಪ ಶೇಪ್ ನೀಟಾಗಿ ಲಟ್ಟಿಸ್ಬೋದು ಚಪಾತಿನ ಬಟ್ ನಾನು ಶೇಪ್ಲೆಸ್ಸು ಯಾಕೆಂದರೆ ತುಂಬ ತೆಳ್ಳಗೆ ಅರಿತೀನಿ ಎಷ್ಟು ಸ ಎಕ್ಸ್ಪ್ಯಾಂಡ್ ಆಗುತ್ತೋ ಅಷ್ಟವರ್ಗೂ ನಾನು ರಟಿಸ್ತಾನೇ ಇರ್ತೀನಿ ಹಾಗಾಗಿ ಏನಿಲ್ಲ ರೌಂಡ್ಕೆ ಅಂತಂತಿಲ್ಲ ತುಂಬ ಫಾಸ್ಟಾಗಿ ತುಂಬ ಬೇಗ ಕೆಲಸ ಮುಗಿಸ್ಬೇಕಲ್ವಾ ಹಾಗಾಗಿ ಇರ್ತೀನಿ ಅದು ಆಗೂ ನೀಟಾಗೆ ಬಂದಿರುತ್ತೆ ಇವಾಗ ಚಪಾತಿ ಎಲ್ಲ ಸುಡ್ಕೊತಾ ಇದ್ದೀನಿ ಇಲ್ಲಿ ಆಗೋ ಥರ ಎಷ್ಟು ಬೇಗ ಕೆಲಸ ಆಗ್ತದಲ್ವ ಫ್ರೆಂಡ್ಸ್ ಇದೇ ಥರ ಬೇಗ ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಈ ನನಗೆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಇಷ್ಟು ಬೇಗ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನಿಸ್ತಾ ಇರುತ್ತೆ ಫಾರ್ವರ್ಡ್ ಕೊಟ್ಟಿರ್ತೀನಲ್ವಾ ಫಾಸ್ಟಾಗಿ ಅದು ನೋಡ್ತಿದ್ದೆ ಇದೇ ಥರ ಕೆಲಸ ಮುಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನಿಸುತ್ತೆ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಓಕೆ ಬನ್ನಿ ಇಲ್ಲಿ ನಾನು ನನ್ನ ಪ್ಲೇಟ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿಯಾಗಿರುತ್ತೆ ಮೇಯ್ನ್ ಪ್ರಿಫ್ರೆನ್ಸ್ ಫಸ್ಟ್ ಕೊಡೋದು ಅಂತಂದರೆ ಸೌತೆಕಾಯಿ ಆ ಕ್ಯಾರೆಟೇ ಫಸ್ಟು ನಾನು ತಿನ್ನೋದು ಆಮೇಲೆ ಚಪಾತಿ ಪಲ್ಯ ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನನಗೂ ಅಷ್ಟೇ ಒಂದು ಚೂರು ಅನ್ನ ಸಾಂಬಾರು ತಿಂದ್ರೇ ಸ್ಯಾಟಿಸ್ಫ್ಯಾಕ್ಷನು ಬರೀ ಚಪಾತಿ ತಿಂದರೆ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಹಾಗಾಗಿ ನಾನು ಸ್ವಲ್ಪ ಒಂದು ಚೂರು ಒಂದೇ ಒಂದು ಚಪಾತಿ ಹಾಗೆ ಪನ್ನೀರು ಸೌತೆಕಾಯಿ ಇಷ್ಟು ನೋಡಿ ಈ ರೀತಿಯಾಗಿ ಫುಡ್ ಇರೋದರಿಂದ ತುಂಬ ಫಿಟ್ ಆಗಿರ್ಬೋದು ಹಾಗೆ ವೆಯ್ಟ್ ಸಹ ತುಂಬ ಹೆಲ್ಪ್ ಮಾಡುತ್ತೆ ಆದಷ್ಟು ಹೆಚ್ಚಾಗಿ ತರಕಾರಿ ಅನ್ನೋದು ಇರಬೇಕು ಇದೇ ಅಂತಲ್ಲ ಒಂದೊಂದುಸಲಿ ನೌಕಾಲು ಇಟ್ಟು ತೊಗೊತೀನಿ ನಿಮ್ಗೆ ಏನು ಇಷ್ಟ ಏನು ತಿನ್ನೋದಕ್ಕೆ ಹಸಿ ಅಂದರೆ ಹಸಿನೇ ಇರಬೇಕು ರಾನೇ ಇರಬೇಕು ಬೇಯಿಸಿರೋದು ಯಾವುದೂ ಅಲ್ಲ ನಿಮ್ಗೆ ಏನು ಇಷ್ಟನೋ ಅದನ್ನು ನಾನು ನಾನೊಂದ್ಸಲಿ ನೌಕಾಲು ಹಾಕ್ಕೊಂತೀನಿ ಬೀನ್ಸು ಒಂದೆರಡು ಮೂರು ತಿಂತೀನಿ ಅಷ್ಟೇ ಜಾಸ್ತಿ ಇಷ್ಟ ಆಗಲ್ಲ ಬಟ್ ತಿಂತೀನಿ ಬಟ್ ನೌಕಲು ತಿಂತೀನಿ ಮತ್ತು ಮುಲ್ಲಂಗಿ ಈ ಥರ ಬಟ್ ಹೆಚ್ಚಾಗಿ ಯಾವಾಗಲೂ ಸೌತೆಕಾಯಿ ಕ್ಯಾರೆಟೇ ಜಾಸ್ತಿ ತಿನ್ನೋದು ನೈಟ್ ಟೈಮ್ ಸೌತೆಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೈಟ್ ಟೈಮು ಆದಷ್ಟು ಸೌತೆಕಾಯಿನ ತಿನ್ನಿ ಅಂತ ಹೇಳ್ತೀನಿ ಹಾಗೆ ಊಟ ಎಲ್ಲ ಮುಗೀತು ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಹೆಂಗಸರಿಗೆ ನೆಮ್ಮದಿ ಊಟ ಮುಗಿಸ್ಕೊಂಡು ಆರಾಮಾಗಿರೋದಕ್ಕೆ ಟೈಮೇ ಇರೋಲ್ಲ ಕಿಚನ್ಗೆ ಬರಬೇಕು ಪಾತ್ರೆ ಎಲ್ಲ ತೊಳಿಬೇಕು ಕ್ಲೀನ್ ಮಾಡಬೇಕು ಇದೇ ಕೆಲಸನೇ ನಮಗೆ ಏನು ಮಾಡೋದಕ್ಕಾಗಲ್ಲ ನಮ್ಮ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಹೆಣ್ಮಕ್ಳಾದರೆ ನಮ್ಮ ಮನೇಲಿ ನೋಡಿ ನಮ್ಮ ಮನೆಯವ್ರು ತಿಂದರು ಆರಾಮಾಗಿ ವಾಕ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ ಬಟ್ ನಮಗೆ ಹಾಗಲ್ಲ ಊಟ ಮುಗಿಸಿದ್ವಾ ಮಕ್ಳಿಗೆ ಊಟ ಮಾಡಿದ್ ಮಾಡಿಸೋದ್ವಾ ಮತ್ತು ನೆಕ್ಸ್ಟು ಆರಾಮಾಗಿರೋಣ ಅನ್ನೋಕ್ಕೆ ಆಗೋಲ್ಲ ನಮಗೆ ನೆಕ್ಸ್ಟ್ ಕಿಚನ್ ಒಳಗೆ ಬಂದು ಮತ್ತೆ ನಮಗೆ ಕೆಲಸ ಫೈ ಅಲ್ಲಿ ನಮ್ಮ ಮೊದಲೇ ಅಡುಗೆ ಎಲ್ಲ ಮಾಡಿ ಟಯರ್ಡ್ ಆಗಿರ್ತೀವಿ ಮತ್ತೆ ಕೆಲಸ ಅಂತಂದರೆ ಎಷ್ಟು ಕಷ್ಟ ಅಲ್ವಾ ಬಟ್ ಏನೂ ಮಾಡೋಕ್ಕಾಗಲ್ಲ ಡೈಲಿ ರೂಟೀನ್ ಇದೇ ಥರ ಇರುತ್ತೆ ನಮ್ಮ ಕೆಲಸನೇ ಅಷ್ಟಲ್ವ ಅವರು ಸಹ ಬೆಳಗ್ಗೆಯಿಂದ ದುಡ್ಕೊಂಡು ಬಂದಿರ್ತಾರೆ ಬೆಳಗ್ಗೆಯಿಂದ ದುಡ್ದಿರ್ತಾರೆ ಅವ್ರೂ ಹೊರಗಡೆಯಿಂದ ಅವ್ರಿಗೂ ರೆಸ್ಟ್ ಬೇಕು ಆರಾಮಾಗಿರ್ತಾರೆ ಬಟ್ ನಾವು ಅವ್ರಿಗೇನು ಕೆಲಸ ಕೊಡೋಕ್ಕಾಗಲ್ಲ ನಾವೇ ಮಾಡ್ಕೊಂತೀವಿ ನಮ್ಮ ಯಜಮಾನ್ರಂತೂ ಏನೂ ಕೆಲಸ ಮಾಡಲ್ಲ ಎಲ್ಲ ನಾನೇ ಮಾಡ್ಕೊಳೋದು ಅವರು ನಂಗೆ ತೀರಾ ಫೋರ್ಸ್ ಮಾಡಲ್ಲ ಮಾಡು ಏ ಬೆಳಗ್ಗೆ ಬಿಡು ಪಾತ್ರೆ ಬೆಳಿಗ್ಗೆ ಕ್ಲೀನ್ ಮಾಡ್ಕೊ ಬಾ ಆರಾಮಾಗಿ ಅಂತಾರೆ ಬಟ್ ನನಗೆ ನೈಟ್ ಮಲ್ಕೊಂಡ್ರೆ ನನಗೆ ಬೆಳಗ್ಗೆ ನನಗೆ ಬೇರೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರಬೇಕು ಅಂದರೆ ನಾನು ಕಿಚನ್ ಕ್ಲೀನಾಗಿರಬೇಕು ಹಿಂಗೆ ಈ ಥರ ಎಲ್ಲ ಬಿಟ್ಟು ಮಲ್ಕೊಳಗೆ ನನಗಂತೂ ಆಗಲ್ಲ ಯಾಕೆ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಕಷ್ಟ ಆದರೂ ಪರವಾಗಿಲ್ಲ ನಾನು ನನ್ನ ಕೆಲಸ ಮುಗಿಸೇ ನಾನು ಮಲ್ಕೊಳೋದು ನನ್ನ ಡೈಲಿ ರೊಟೀನ್ ಇದೇ ರೀತಿಯಾಗಿರುತ್ತೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ನಂತರ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ನೋಡಿ ಈ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮಲ್ಕೊಳೋದು ನಾನು ಈ ಇದ್ರೆ ನನಗೆ ನಿಜವಾಗ್ಲೂ ಆರಾಮಾಗಿ ನಿದ್ ಮಲ್ಕೊತೀನಿ ಬೆಳಗ್ಗೆ ಎದ್ದರೆ ನಾನು ಆರಾಮಾಗಿ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ನನಗೂ ಸಹ ಇಂಟ್ರೆಸ್ಟ್ ಬರುತ್ತೆ ಒಂಥರ ರಿಲ್ಯಾಕ್ಸ್ ಅನ್ನಿಸುತ್ತೆ ಹಾಗಾಗಿ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿದ್ರ ಫ್ರೆಂಡ್ಸ್ ಯಾವ ರೀತಿ ಇತ್ತು ನನ್ನ ನೈಟ್ ಕಂಪ್ಲೀಟ್ ಅಡುಗೆಯಿಂದ ಹಿಡಿದು ಕ್ಲೀನಾಗಿ ಹೋಗು ನನ್ನ ರೋಟೀನ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ಈ ವಿಡಿಯೋನೂ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಕಾಯ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಬಾಯ್ ಬಾಯ್